ಕಾರಣ ಶರಣಾರ್ಥಿಗಳು ಸ್ನೇಹಿತರೆ ಕಳೆದ ವಾರ ದೇಶದಲ್ಲಿ ಅನೇಕ ನಾವೆಲ್ಲ ವ್ಯಾಕುಲಗೊಳ್ಳುವಂಥ ಘಟನೆಗಳು ಘಟಿಸಿ ಹೋಗಿವೆ ಅವುಗಳ ಜೊತೆಗೆ ನಾಡಿನಲ್ಲಿ ಇನ್ನೊಂದು ಮಹತ್ವದ ಘಟನೆ ನಡೆದು ಹೋಗಿದೆ ಆ ಘಟನೆ ನಡೆದ ಮೇಲೆ ಬಹಳಷ್ಟು ಪ್ರಗತಿಪರರು ಬಹಳ ಭಾವನಾತ್ಮಕವಾಗಿ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದನ್ನು ನಾನು ನೋಡಿದ್ದೇನೆ ಇದು ಯಾವುದು ಅಂದರೆ ರಾಜ್ಯದಲ್ಲಿ ಪವರ್ ಟಿವಿ ಅಂತಕ್ಕಂಥ ಒಂದು ಸುದ್ದಿ ವಾಹಿನಿ ಮತ್ತು ಅದರ ಸುತ್ತ ಸುತ್ತಿಕೊಂಡಂಥ ವಿವಾದಗಳು ಪವರ್ ಟಿವಿ ರಾಜ್ಯದ ಮುಖ್ಯಮಂತ್ರಿಯ ಕುಟುಂಬ ಗುತ್ತಿಗೆದಾರರ ಮೂಲಕ ಲಂಚವನ್ನು ಪಡೆಯುತ್ತಿದೆ ಭ್ರಷ್ಟಾಚಾರವನ್ನು ಮಾಡುತ್ತಿದೆ ಅನ್ನುವಂಥ ಒಂದು ವರದಿಯನ್ನು ಅವ್ಯಾಹತವಾಗಿ ಪ್ರಸಾರ ಮಾಡುತ್ತಿತ್ತು ಉಳಿದ ಯಾವ ವಾಹಿನಿಯಲ್ಲೂ ಬರದೇ ಇರುವಂಥ ಸುದ್ದಿ ಆ ವಾಹಿನಿಯಲ್ಲಿ ಬರ್ತಿತ್ತು ಅಂದರೆ ಉಳಿದ ಯಾವ ವಾಹಿನಿಯಲ್ಲೂ ಆ ಸುದ್ದಿ ಬರ್ತಾ ಇಲ್ಲ ಅಂದರೆ ಆ ಘಟನೆ ನಡೆದಿಲ್ಲ ಅಂತೇನು ಅರ್ಥ ಅಲ್ಲ ಆದರೆ ಈ ವಾಹಿನಿ ಒಂದೇ ಯಾಕೆ ಈ ಸುದ್ದಿಯನ್ನು ಬಹಳ ಜಿದ್ದಿಗೆ ಬಿದ್ದಂತೆ ಪ್ರಸಾರ ಮಾಡುತ್ತಿದೆ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಹುಟ್ಟಬೇಕಾಗಿತ್ತು ಆದರೆ ಬಹಳಷ್ಟು ಜನ ಕೇವಲ ಬಿಜೆಪಿ ಮತ್ತು ಅದರ ಭ್ರಷ್ಟಾಚಾರವನ್ನು ಸಹಿಸಿಕೊಳ್ಳದೇ ಇರುವಂಥ ಪ್ರಗತಿಪರ ಜನ ಅದರಿಂದ ಹಿಗ್ಗಿ ಹಿರೇಕಾಯಾದರು ಆದರೆ ಅದರ ಹಿಂದಿನ ಕೆಲವು ಸತ್ಯಾಸತ್ಯತೆಗಳನ್ನು ನಾವು ವಿಮರ್ಶೆಗೆ ಗುರಿಪಡಿಸಬೇಕಾಗ್ತದೆ ಈ ಪವರ್ ಟಿವಿ ಅನ್ನುವಂಥ ವಾಹಿನಿ ಏನಿದೆಯಲ್ಲ ಇದು ಪ್ರಸಾರ ಮಾಡಿದಂಥ ಮುಖ್ಯಮಂತ್ರಿ ಕುಟುಂಬದ ಭ್ರಷ್ಟಾಚಾರ ಈ ಪ್ರಕರಣ ಹೇಗೆ ತಿರುವು ಪಡ್ಕೊಳ್ತದಂದರೆ ಯಾವ ಗುತ್ತಿಗೆದಾರರ ಮೂಲಕ ಬಹಳಷ್ಟು ಒತ್ತಾಯಪೂರ್ವಕವಾಗಿ ಭ್ರಷ್ಟಾಚಾರದ ಮೂಲವಾಗಿ ಹಣವನ್ನು ಮುಖ್ಯಮಂತ್ರಿಗಳ ಕುಟುಂಬ ವಸೂಲಿ ಮಾಡ್ತದೆ ಅಂತ ಈ ಕಾರ್ಯಕ್ರಮ ಪ್ರಸಾರ ಆಗಿತ್ತೋ ಆ ಗುತ್ತಿಗೆದಾರನಲ್ಲೇ ಒಬ್ಬ ಆತ ಈ ಪವರ್ ಟಿವಿ ಮೇಲೆ ದೂರನ್ನು ಕೊಡ್ತಾನೆ ಪೊಲೀಸರಿಗೆ ಇಲ್ಲಿ ಬರ್ತಾ ಇರುವ ಸುದ್ದಿ ಸುಳ್ಳು ಅಂತ ನೈಜದಲ್ಲಿ ಈ ಸುದ್ದಿ ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬದ ಅವರಿಗೆ ಘಾಸಿಗೊಳಿಸ್ತಕ್ಕಂಥ ಸುದ್ದಿ ಆದರೆ ಅವರು ಏನೂ ಮಾಡೋದಿಲ್ಲ ಗುತ್ತಿಗೆದಾರ ಬಲವಂತವಾಗಿ ರಾಜಕಾರಣಿಗಳು ಯಾರ ಮೂಲಕ ಹಣವನ್ನು ವಸೂಲಿ ಮಾಡಿದಾರಂತೆ ಟಿವಿ ಹೇಳ್ತಿತ್ತೋ ಅಂಥ ಒಬ್ಬ ಗುತ್ತಿಗೆದಾರನೇ ಈ ಟಿವಿ ಹೇಳ್ತಾ ಇರೋದು ಸುಳ್ಳು ಅಂತ ಒಂದು ಕಾಂಪ್ಲೇಂಟನ್ನು ಕೊಡ್ತಾನೆ ಆ ದೂರನ್ನು ಆಧರಿಸಿ ರಾಜ್ಯದ ಪೊಲೀಸರು ಪವರ್ ಟಿವಿ ಮೇಲೆ ದಾಳಿ ಮಾಡ್ತಾರೆ ಸಹಜವಾಗಿ ದಾಳಿ ಮಾಡಿದಾಗ ಏನೇನು ಅಲ್ಲಿ ವಶಪಡಿಸ್ಕೊಳ್ಬೇಕು ಯಾವ್ಯಾವ ರೀತಿ ವಿಚಾರಣೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ ಅದಕ್ಕೆ ಮೀರಿಯೂ ಕೂಡ ಕೆಲವೊಂದು ಘಟನೆಗಳು ಪೊಲೀಸರಿಂದ ಆಗ್ತವೆ ಅವು ಯಾವುವು ಅಂದರೆ ಆ ವಾಹಿನಿಯ ಸರ್ವರನ್ನು ವಶಪಡಿಸ್ಕೊಳ್ತಕ್ಕಂಥದ್ದು ಅದರ ಪ್ರಸಾರವನ್ನು ಸ್ಥಗಿತಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಆ ವಾಹಿನಿಯ ಫೇಸ್ಬುಕ್ ಪೇಜ್ಗಳನ್ನು ಖಾತೆಗಳ ಪಾಸ್ವರ್ಡ್ಗಳನ್ನು ಬದಲಾಯಿಸ್ತಕ್ಕಂಥದ್ದು ಇದು ಒಂದು ಅಸಹಜವಾದ ನಡೆ ಪೊಲೀಸರು ಇದು ಮಾಡುವ ಅಗತ್ಯ ಇರಲಿಲ್ಲ ಪೊಲೀಸರಿಗೆ ತಮಗೆ ಯಾವ ದೂರು ಬಂದಿದೆಯೋ ಆ ದೂರಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಮಾತ್ರ ಕಲೆ ಹಾಕಬೇಕಾಗಿತ್ತು ಆದರೆ ಅವರ ಉದ್ದೇಶ ಈ ವಾಹಿನಿಯ ಪ್ರಸಾರವನ್ನು ತಡೆಗಟ್ಟೋದಾಗಿತ್ತು ಅಂತ ಆದರೆ ಪೊಲೀಸರು ಈ ವಾಹಿನಿಯ ಪ್ರಸಾರವನ್ನು ತಡೆಗಟ್ಟತಕ್ಕಂಥ ಕೆಲಸ ಸಾಮಾನ್ಯವಾಗಿ ತಾವಾಗಿ ತಾವು ಮಾಡಿರೋದಿಲ್ಲ ಗುತ್ತಿಗೆದಾರನ ಕಾಂಪ್ಲೇಂಟ್ ಏನಿದೆಯೋ ಆ ಕಾಂಪ್ಲೇಂಟ್ ಆಧರಿಸಿ ಅಷ್ಟೇ ತನಿಖೆ ಮಾಡಬೇಕಾದಂಥವರು ಇಲ್ಲಿ ರಾಜಕಾರಣಿಗಳ ಪ್ರಭಾವಕ್ಕೆ ಸಿಲುಕಿ ತಮ್ಮ ವ್ಯಾಪ್ತಿಗೆ ಮೀರಿದ ಒಂದಷ್ಟು ಕಾರ್ಯಗಳನ್ನು ಆ ವಾಹಿನಿಯ ಕಚೇರಿಯಲ್ಲಿ ಮಾಡ್ತಾರೆ ಸಹಜವಾಗಿ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕತಕ್ಕಂಥ ಒಂದು ಕಾರ್ಯ ಅಂತ ನಮಗೆಲ್ಲರಿಗೂ ಅನ್ನಿಸ್ತದೆ ಅನ್ನಿಸಲೇಬೇಕು ಆದರೆ ಇದರ ಹಿನ್ನೆಲೆಯನ್ನು ನಾನು ಸ್ವಲ್ಪ ಹೇಳ್ತೇನೆ ಈ ವಾಹಿನಿಯ ಮಾಲೀಕ ಸಾಮಾನ್ಯವಾಗಿ ಒಬ್ಬ ಉದ್ಯಮಿಯಾಗಿರ್ತಾನೆ ಅಲ್ಲಿ ಒಬ್ಬ ಸಂಪಾದಕ ಅಂತ ಇರ್ತಾನೆ ಪ್ರಧಾನ ಸಂಪಾದಕ ಗೌರವ ಸಂಪಾದಕ ಈ ರೀತಿಯ ಇತರ ಹುದ್ದೆಗಳು ಇರ್ತವೆ ಉಳಿದಂತೆ ಆ್ಯಂಕರ್ಗಳಿರ್ತಾರೆ
ಸುದ್ದಿ ವಾಚಕರು ಇರ್ತಾರೆ, ಇವರೆಲ್ಲ ಇರ್ತಾರೆ. ಇವರ ಬಗ್ಗೆ ನಾವು ಒಂದಷ್ಟು ನೋಡ್ತಾ ಹೋದಾಗ ನಿಜವಾಗಿಯೂ ಈ ಪವರ್ ಟಿವಿಗೆ ಭ್ರಷ್ಟಾಚಾರವನ್ನು ಹತ್ತಿಕ್ಕತಕ್ಕಂಥ ಕಾಳಜಿ ಇತ್ತೇ? ಅಥವಾ ಈ ವಾಹಿನಿಯು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಡ್ಕೊಳ್ತಿತ್ತೆ ಅನ್ನುವಂಥದ್ದನ್ನು ನಾವು ಸ್ವಲ್ಪ ಪರಿಶೀಲಿಸಬೇಕು. ಅದು ಪರಿಶೀಲಿಸಕ್ಕೆ ನೀವು ಹೋದರೆ ಈ ವಾಹಿನಿ ಡಿ ಜೆ ಹಳ್ಳಿ ಪ್ರಕರಣದಲ್ಲಾಗಲಿ ಪಾದರಾಯಣಪುರ ಪ್ರಕರಣದಲ್ಲಾಗಲಿ ಯಾವ ರೀತಿಯ ಪ್ರಚೋದನಕಾರಿ ವರದಿಗಳನ್ನು ಮಾಡಿತ್ತು ಅಂತ ನೀವು ಒಂದು ಸ್ವಲ್ಪ ಅವಲೋಕಿಸಿ ನೋಡಿದರೆ ಇದು ಯಾವ ಪಕ್ಷದ ಪರವಾಗಿದೆ ಅನ್ನುವಂಥದ್ದನ್ನು ನೀವು ತಿಳ್ಕೋಬೋದು. ಇದು ಪಕ್ಷಾತೀತವಾಗಿದೆಯೇ ಅನ್ನುವಂಥದ್ದನ್ನು ಕೂಡ ನೀವು ಪರಾಮರ್ಶಿಸಬಹುದು. ಇಂಥ ಒಂದು ಸುದ್ದಿವಾಹಿನಿ ಕೇವಲ ಒಬ್ಬ ರಾಜಕಾರಣಿಯನ್ನು ಟಾರ್ಗೆಟ್ ಮಾಡಿಕೊಂಡು ಸುದ್ದಿ ಪ್ರಸಾರ ಮಾಡ್ತಿರಬೇಕಾದರೆ ಇದನ್ನು ನೀವು ಹೇಗೆ ಬೆಂಬಲಿಸ್ತೀರಿ? ಇಲ್ಲಿ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಇನ್ನೊಂದು ಕುತೂಹಲಕಾರಿ ಸಂಗತಿ ಏನು ಅಂತಂದರೆ, ಪವರ್ ಟಿ ವಿಯ ಕಚೇರಿಯಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಫೋಟೋಗಳ ಜೊತೆಗೆ ಹೆಡಗೇವಾರ್ ಅವರ ಫೋಟೋ ಇರುವುದನ್ನು ಕೆಲವರು ನೋಡಿದ್ದಾರೆ. ಇದು ಸತ್ಯ ಅಂತ ಕೂಡ ಇದೆ. ಅಂದರೆ ಈ ಟಿ ವಿ ಪಕ್ಷಾತೀತವಾಗಿದೆಯೇ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಳ್ಳೋದು ಸಹಜ. ಇನ್ನೊಂದು ವಿಷಯ ಏನು ಅಂತಂದರೆ, ಈ ಟಿ ವಿ ವಾಹಿನಿ ಭ್ರಷ್ಟಾಚಾರದ ವಿರುದ್ಧ ಇದೆ ಅಂತಾದರೆ ಇದರ ಗೌರವ ಸಂಪಾದಕರೊಬ್ಬರು ಕಳೆದ 10 ವರ್ಷಗಳಿಂದ ಬಿ ಜೆ ಪಿಯ ಸೈದ್ಧಾಂತಿಕ ಸಾಮೀಪ್ಯವನ್ನು ಹೊಂದದಂಥವರು, ಬಿ ಜೆ ಪಿಯ ಸಿದ್ಧಾಂತವನ್ನು ಬಹಿರಂಗವಾಗಿಯೇ ಸಮರ್ಥಿಸಿಕೊಳ್ಳುವಂಥವರು ಮತ್ತು ರಾಜ್ಯದ ಕಡುಭ್ರಷ್ಟ ರಾಜಕಾರಣಿಗಳ ಆಪ್ತರು, ಗೆಳೆಯರು ಮತ್ತು ಸಲಹೆಗಾರರಾಗಿದ್ದಾರೆ ಅನ್ನುವಂಥದ್ದು ಬಹಳ ವಿಶೇಷ. ಈ ಗೌರವ ಸಂಪಾದಕರು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದ ಮೇಲೆ ಇವರ ಹೆಸರು ಕೂಡ ಮಾಧ್ಯಮ ಸಲಹೆಗಾರರ ಪಟ್ಟಿಯಲ್ಲಿತ್ತು ಅನ್ನುವುದನ್ನು ನಾವು ಕೇಳಿಪಟ್ಟಿದ್ದೇವೆ. ಆದರೆ ಕೊನೆ ಗಳಿಗೆಯಲ್ಲಿ ಇವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗೋದಿಲ್ಲ. ಭ್ರಷ್ಟ ರಾಜಕಾರಣಿಗಳ ಆಪ್ತ ಸಲಹೆಗಾರರಾಗಿರುವ ಗೌರವ ಸಂಪಾದಕರು ಮುಖ್ಯಮಂತ್ರಿಗಳ ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಂದರೆ ಅವರಲ್ಲಿ ಬಹಳ ಮಹತ್ವಪೂರ್ಣವಾದ ಬದಲಾವಣೆ ಆಗಿದೆ ಅಂತ ನಾವು ಊಹಿಸಬೇಕು. ಹಾಗೊಂದು ವೇಳೆ ಅಂಥ ಒಂದು ಮಹತ್ವಪೂರ್ಣವಾದ ಬದಲಾವಣೆ ಆಗಿದೆ ಅಂತಾದರೆ ಅದನ್ನು ನಾವೆಲ್ಲರೂ ಕೂಡ ಸ್ವಾಗತಿಸೋಣ. ಇನ್ನೊಂದು ವಿಷಯ, ಇಡೀ ಕನ್ನಡದ ವಾಹಿನಿಗಳು, ವಾರ್ತಾವಾಹಿನಿಗಳು ವಿಶೇಷವಾಗಿ ಈ ಸಿನಿಮಾ ನಟ ನಟಿಯರು ಮತ್ತು ಡ್ರಗ್ ಮಾಫಿಯಾ ಹಿಂದಗಡೆ ಬಿದ್ದು ಅವ್ಯಾಹತವಾಗಿ ಆ ಕುರಿತು ವರದಿಯನ್ನು ಮಾಡ್ತಾ ಇರುವಾಗ ಈ ಏಕೈಕ ವಾಹಿನಿ ಮುಖ್ಯಮಂತ್ರಿ ಕುಟುಂಬದ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನಿಸ್ತಕ್ಕಂಥ ವರದಿ ಯಾಕೆ ಮಾಡಿತು? ಎಲ್ಲ ಘಟನಾವಳಿಗಳನ್ನು ನಾವು ನೋಡಿದಾಗ ಆ ವಾಹಿನಿಯ ಕಚೇರಿಯಲ್ಲಿರತಕ್ಕಂಥ ಫೋಟೋಗಳನ್ನು ಆ ವಾಹಿನಿಯ ಮಾಲೀಕನೇ ಸಂಪಾದಕರು ಇರುವಾಗಲೂ ಕೂಡ ತಾನೇ ವೀರಾವೇಶದಲ್ಲಿ ಬಂದು ಪರದೆಯ ಎದುರುಗಡೆ ನಿಂತು ಈ ವರದಿಯನ್ನು ವಾಚಿಸಿದ್ದು, ಹೇಳಿದ್ದು, ಮತ್ತು ಈ ವಾಹಿನಿಯ ಗೌರವ ಸಂಪಾದಕರು ಮತ್ತು ಭ್ರಷ್ಟ ರಾಜಕಾರಣಿಗಳ ನಡುವಿನ ನಂಟು, ಇವೆಲ್ಲವುಗಳು ಬಹಳ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮೂಡಿಸ್ತಾ ಇದೆ. ಇದರ ಜೊತೆಗೆ ಯಡಿಯೂರಪ್ಪನವರನ್ನು ಅಧಿಕಾರದಿಂದ ಇಳಿಸಬೇಕು ಅಂತ ರಾಜ್ಯ ಮೂಲದ ಪಕ್ಷದ ಪ್ರದಾಧಿಕಾರಿಯೊಬ್ಬರು ದಿಲ್ಲಿಯಲ್ಲಿದ್ದಂಥವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಊಹೆಗಳು, ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ದಾವೆ. ಈ ಎಲ್ಲ ಸುದ್ದಿಗಳ, ಈ ಎಲ್ಲ ಘಟನೆಗಳನ್ನು ಒಮ್ಮೆ ನೋಡಿದಾಗ ಈ ಇಡೀ ಪವರ್ ಟಿ ವಿಯ ಘಟನೆ ಏನಿದೆಯಲ್ಲ, ಈ ಘಟನೆಯ ಹಿಂದೆ ಯಾರಿದ್ದಾರೆ, ಈ ವಾಹಿನಿ ನಿಜವಾಗಲೂ ಪಕ್ಷಾತೀತವೇ, ಈ ವಾಹಿನಿ ನಿಜವಾಗಲೂ ಜಾತ್ಯತೀತವೇ, ವಾಹಿನಿ ನಿಷ್ಪಕ್ಷಪಾತವಾಗಿ ವರದಿಯನ್ನು ಮಾಡ್ತಾ ಇದೆಯಾ, ವಾಹಿನಿಯ ಹಿಂದೆ ಯಾರಿದ್ದಾರೆ, ಈ ಎಲ್ಲವುಗಳು ಬಹಳ ದೊಡ್ಡ ಸಂಶಯವನ್ನು, ಪ್ರಶ್ನೆಯನ್ನು ಹುಟ್ಟುಹಾಕ್ತವೆ. ಹಾಗಾಗಿ ಎಲ್ಲ ಪ್ರಗತಿಪರ ಮನಸ್ಸುಗಳು ಮೇಲ್ನೋಟದ ಘಟನೆಗಳನ್ನು ನೋಡಿಬಿಟ್ಟು ಈ ಟಿ ವಿ ವಾಹಿನಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇದೆ, ಇದೊಂದು ಬಹಳ ದೊಡ್ಡ ಜಾತ್ಯತೀತವಾದ ಪಕ್ಷಾತೀತವಾದ ವಾಹಿನಿ ಅಂತ, ಐ ಸ್ಟ್ಯಾಂಡ್ ವಿತ್ ಪವರ್ ಟಿ ವಿ, ಐ ಸ್ಟ್ಯಾಂಡ್ ವಿತ್ ಪವರ್ ಟಿ ವಿ ಅಂತ
ಕೂಗಾಡೋದೇನಿದೆಯಲ್ಲ ಇದನ್ನು ಸ್ವಲ್ಪ ನಿಲ್ಲಿಸಿ ಇದರ ಹಿನ್ನೆಲೆಯನ್ನು ತಿಳ್ಕೋಬೇಕು ಇದರ ಹಿಂದಿನ ಕಾನ್ಸ್ಪಿರಸಿಯನ್ನು ಅರಿಬೇಕು ಇದೆಲ್ಲವನ್ನು ನೋಡಿ ಆದಮೇಲೆ ನಾವು ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಶರಣು ಶರಣಾರ್ಥಿಗಳು ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗೃತಗೊಳಿಸುವ ನನ್ನ ಈ ವಿಡಿಯೋಗಳನ್ನು ನೋಡುತ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡುತ್ತಾ ಇವನ್ನು ನಿಮ್ಮ ಸಮೀಪದ ಬಂಧುಗಳಿಗೆ ಸ್ನೇಹಿತರಿಗೆ ಹಂಚಿಕೊಳ್ಳಿ ಶರಣು ಶರಣಾರ್ಥಿ